ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸಂಡೇ ಟೈಮ್, ಸಂಜೆ 5:30 ಆಗಿದೆ. ಇವತ್ತು ನಾನು ಒಂದು ಸಿಂಪಲ್ ಈವ್ನಿಂಗ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಾವು ಹಾಗೆ ಇನ್ನೊಬ್ಬರು ನಮ್ಮ ಫ್ರೆಂಡ್ ಫ್ಯಾಮಿಲಿ ಎಲ್ಲ ಬೀಚ್ಗೆ ಬಂದಿದ್ದೀವಿ. ಈ ಬೀಚ್ಗೆ ನಾವು ಆರ್ವಿ ಹುಟ್ಟೋದಕ್ಕಿಂತ ಮುಂಚೆ ಎಲ್ಲ ಡೈಲಿ ಬರ್ತಾ ಇದ್ವಿ, ಡೈಲಿ ವಾಕ್ ಮಾಡ್ತಾ ಇದ್ವಿ. ಬಟ್ ಇವಾಗ ಅಪರೂಪಕ್ಕೆ ಬರ್ತೀವಿ. ಇವತ್ತು ವೆದರ್ ತುಂಬ ಚೆನ್ನಾಗಿತ್ತು, ಹಾಗಾಗಿ ಮಕ್ಕಳು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿರಲಿ ಅಂತೇಳಿ ಬಂದ್ವಿ. ನನ್ನ ಹಸ್ಬೆಂಡ್ ಮತ್ತು ನನ್ನ ಫ್ರೆಂಡ್ ಹಸ್ಬೆಂಡ್ ಇಬ್ಬರೂ ಬೀಚ್ ಹತ್ರ ಮಕ್ಕಳನ್ನ ಆಟ ಆಡಿಸ್ತಾ ಇದ್ರು, ಹಾಗಾಗಿ ನಾನು ಮತ್ತು ಫ್ರೆಂಡ್ ಇಬ್ಬರು ಒಂದು ರೌಂಡ್ ವಾಕ್ ಮಾಡ್ಕೊಂಡು ಬಂದ್ವಿ. ಈ ವೀಡಿಯೋಸ್ ಮಾಡಿ ತುಂಬ ದಿನ ಆಯಿತು, ಆದರೆ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಆಗಲಿಲ್ಲ. ಯಾಕಂದರೆ ನಾನು ಲಾಸ್ಟ್ ಒಂದು ವ್ಲಾಗಲ್ಲಿ ಹೇಳಿದ್ದೆ, ಆರ್ವಿನ ಪ್ರೀ ಸ್ಕೂಲ್ಗೆ ಹಾಕಬೇಕು ಅಂತ ಸ್ಕೂಲ್ ನೋಡ್ತಾ ಇದ್ದೀವಿ ಅಂತ. ಅವಳನ್ನ ಆಲ್ರೆಡಿ ಒಂದು ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿದ್ದೀವಿ, ಅವಳು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ಇದರಲ್ಲಿ ಸ್ವಲ್ಪ ದಿನ ಬ್ಯುಸಿ ಆಗಿಬಿಟ್ವಿ. ಅದಾದಮೇಲೆ ಆರ್ವಿಗೆ ಹುಷಾರಿರಲಿಲ್ಲ, ತುಂಬ ಜ್ವರ ಮತ್ತು ಕೋಲ್ಡ್ ಎಲ್ಲ ಸ್ಟಾರ್ಟ್ ಆಗಿಬಿಡ್ತು. ಸೊ ಒಂದು ವಾರ ಅಂತೂ ತುಂಬ ಕಿರಿಕಿರಿ ಮಾಡ್ತಾ ಇದ್ಲು, ಹಾಗಾಗಿ ವೀಡಿಯೋಸ್ ಎಡಿಟ್ ಮಾಡೋದಕ್ಕೆ ಆಗಲಿಲ್ಲ. ಈಗ ಅವಳು ಆರಾಮಾಗಿದ್ದಾಳೆ. ಸೊ ನೆಕ್ಸ್ಟ್ ನಾನು ಆರ್ವಿನ ಸ್ಕೂಲಿಗೆ ಕಳ್ಸೋದಕ್ಕಿಂತ ಮುಂಚೆ ಶಾಪಿಂಗ್ ಮಾಡಿರೋದು, ಹಾಗೆ ಅವಳು ಫಸ್ಟ್ ಡೇ ಸ್ಕೂಲಿಗೆ ಹೋಗಿರೋ ವೀಡಿಯೋಸ್ನೆಲ್ಲ ಶೇರ್ ಮಾಡ್ತೀನಿ. ಮಕ್ಕಳೆಲ್ಲ ಇವತ್ತು ಫುಲ್ ಎಂಜಾಯ್ ಮಾಡಿದರು, ಕತ್ಲೆ ಆಗೋ ತನಕನೂ ಅಲ್ಲೇ ಆಟ ಆಡಿಸ್ಕೊಂಡು ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಆರ್ವಿನ ಹಸ್ಬೆಂಡ್ ಸ್ನಾನ ಕರ್ಕೊಂಡು ಹೋದರು, ನಾನು ಸೀದಾ ಕಿಚನಿಗೆ ಬಂದೆ. ನಾಳೆ ನನ್ನ ಹಸ್ಬೆಂಡ್ಗೆ ಮಾರ್ನಿಂಗ್ ಡ್ಯೂಟಿ ಇದೆ. ಸೊ ಅವರಿಗೆ ನಾಳೆ ಲಂಚ್ ಬಾಕ್ಸ್ಗೆ ತೊಗೊಂಡು ಹೋಗೋದಕ್ಕೆ ಅಡುಗೆ ಆಗಬೇಕಿತ್ತು, ಮತ್ತು ರಾತ್ರಿ ಊಟಕ್ಕೂ ಕೂಡ ಅಡುಗೆ ಆಗಬೇಕಿತ್ತು. ಹಾಗೆ ಬೇಗ ಅಡುಗೆ ಆಗಿ ಬೇಗ ಊಟ ಆದರೆ ರಾತ್ರಿ ಒಂದು ಮೂವಿ ನೋಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಬೇಗ ಬೇಗ ಅಡುಗೆ ಮಾಡ್ಕೊಳ್ಳೋಣ ಅಂತೇಳಿ ಬಂದೆ. ಹಾಗೆ ಹಸ್ಬೆಂಡ್ ನಾಳೆ ಲಂಚ್ ಬಾಕ್ಸ್ಗೆ ಸಿಂಪಲಾಗಿ ರೈಸ್ ಮತ್ತು ರಸಮ್ ಸಾಕಂತೇಳಿ ಹೇಳಿದರು, ಹಾಗಾಗಿ ರಸಮ್ ಮಾಡೋದಕ್ಕೆ ನಾನು ಇಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ. ರಸಮ್ ಒಬ್ಬೊಬ್ಬರು ಒಂದೊಂದು ರೀತಿಲಿ ಮಾಡ್ತಾರೆ. ಕೆಲವೊಬ್ಬರು ಮೊದಲು ಟೊಮೆಟೊನ ಕಟ್ ಮಾಡಿ ಒಗ್ಗರಣೆಯಲ್ಲಿ ಫ್ರೈ ಮಾಡಿ ಆಮೇಲೆ ಅದಕ್ಕೆ ನೀರೆಲ್ಲ ಆ್ಯಡ್ ಮಾಡ್ತಾರೆ. ನಾನು ಮೊದಲು ಟೊಮೆಟೊನ ಬೇಯಿಸಿ ಇಟ್ಕೊಂಡಿರ್ತೀನಿ, ಅದಾದಮೇಲೆ ಒಗ್ಗರಣೆ ಮಾಡಿ ಒಗ್ಗರಣೆಗೆ ಬೇಯಿಸಿ ಇಟ್ಕೊಂಡಿರೋ ಟೊಮೆಟೊನ ಮ್ಯಾಶ್ ಮಾಡಿ ಹಾಕ್ತೀನಿ. ಆಮೇಲೆ ಅದಕ್ಕೆ ರಸಮ್ ಪೌಡರ್ ಮತ್ತು ರೆಡ್ ಚಿಲ್ಲಿ ಪೌಡರ್, ಗ್ರೀನ್ ಚಿಲ್ಲಿ, ಹಾಗೆ ಸಾಲ್ಟ್ ಎಲ್ಲ ಆ್ಯಡ್ ಮಾಡಿ ಬಾಯ್ಲ್ ಮಾಡ್ತೀನಿ. ಬಾಯ್ಲ್ ಆದಮೇಲೆ ಕೊನೆಯದಾಗಿ ಅದಕ್ಕೆ ಕೋರಿಯಂಡರ್ ಲೀವ್ಸ್ ಸೇರಿಸ್ತೀನಿ. ಹಾಗೆ ಒಗ್ಗರಣೆ ಮಾಡುವಾಗ ಜಿಂಜರ್ ಮತ್ತು ಗಾರ್ಲಿಕ್ನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ತೀನಿ. ರಸಮ್ ಮಾಡಿ ಆಯಿತು. ರಸಮ್ ಮಾಡಿದ್ಮೇಲೆ ಬರೀ ರಸಮಲ್ಲಿ ಹೇಗೆ ಊಟ ಮಾಡ್ತಾರೆ, ತುಂಬ ಸಿಂಪಲ್ ಆಗೋಯಿತು ಅಂತ ಅನ್ನಿಸ್ತು. ಅದಕ್ಕೆ ಬದನೆಕಾಯಿ ಇತ್ತು, ಅದನ್ನು ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಬದನೆಕಾಯಿ ಫ್ರೈಗೆ ತುಂಬ ಆಯಿಲ್ ಬೇಕಾಗುತ್ತೆ, ಅವರಿಗೆ ಜಾಸ್ತಿ ಆಯಿಲ್ ಯೂಸ್ ಮಾಡಿದರೆ ಇಷ್ಟ ಆಗಲ್ಲ. ಹಾಗಾಗಿ ಸಿಂಪಲಾಗಿ ಪಲ್ಯ ಮಾಡ್ತಾ ಇದ್ದೀನಿ. ಪಲ್ಯಕ್ಕೆ ಆನಿಯನ್ ಮತ್ತು ಟೊಮೆಟೊ ಏನೂ ಯೂಸ್ ಮಾಡ್ತಾ ಇಲ್ಲ, ಹಾಗೆ ಸಿಂಪಲಾಗಿ ಪಲ್ಯ ಮಾಡ್ತೀನಿ. ಇಲ್ಲಿ ಪ್ಯಾನ್ಗೆ ನಾನು ಆಯಿಲ್ ಹಾಕಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಕರಿ ಲೀವ್ಸ್ ಹಾಕಿ ಫ್ರೈ ಮಾಡಿ ಆಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿ ಹಾಕಿ ಜೊತೆಗೆ ಟರ್ಮರಿಕ್ ಪೌಡರ್ ಮತ್ತು ಸಾಲ್ಟ್ ಹಾಕಿ ಬದನೆಕಾಯಿ ಫುಲ್ ಕುಕ್ ಆಗೋ ತನಕ ಫ್ರೈ ಮಾಡ್ತೀನಿ. ಬದನೆಕಾಯಿ ಫುಲ್ ಕುಕ್ ಆದಮೇಲೆ ಇದಕ್ಕೆ ಕೋರಿಯಂಡರ್ ಪೌಡರ್, ಜೀರಾ ಪೌಡರ್ ಮತ್ತು ರೆಡ್ ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಗೆ ಇದಕ್ಕೆ ಕೋರಿಯಂಡರ್ ಲೀವ್ಸ್ ಸೇರಿಸಿದರೆ ಇದು ರೆಡಿ ಆಗುತ್ತೆ, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಈ ರೀತಿ ರಸಮ್ ಮಾಡಿದಾಗೆಲ್ಲ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. Thank you.
ನಾಳೆ ಅವರಿಗೆ ಲಂಚ್ ಬಾಕ್ಸ್ಗೆ ಹಾಕೋದಕ್ಕೆ ಅಡುಗೆ ರೆಡಿ ಆಯಿತು. ಬೆಳಿಗ್ಗೆ ಎದ್ದು ರೈಸ್ ಒಂದು ಮಾಡಿದರೆ ಆಯಿತು. ಈಗ ನಾನು ರಾತ್ರಿ ಊಟಕ್ಕೆ ಚಪಾತಿ ಎಗ್ ರೋಲ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ತುಂಬ ಸಿಂಪಲ್ ಆಗಿನೇ ಮಾಡ್ತಾ ಇದ್ದೀನಿ. ನಾರ್ಮಲಿ ಆಮ್ಲೆಟ್ ಮಾಡುವಾಗ ಯೂಸ್ ಮಾಡೋ ಥರ ಆನಿಯನ್, ಗ್ರೀನ್ ಚಿಲ್ಲಿ, ಕೋರಿಯಂಡರ್ ಲೀವ್ಸ್ ಮತ್ತು ಜಿಂಜರ್ ಎಲ್ಲ ಹಾಕಿ ಜೊತೆಗೆ ಸಾಲ್ಟ್ ಮತ್ತು ಪೆಪ್ಪರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿ ಮೇಲೆ ಹಾಕಿ ಕಾಯಿಸಿ ರೋಲ್ ಮಾಡಿದರೆ ಆಯಿತು. ಎಂಟು ಗಂಟೆಗೆ ನಾವು ಊಟ ಮುಗಿಸ್ಬಿಟ್ವಿ. ಊಟ ಆದಮೇಲೆ ಪಾಪ್ಕಾರ್ನ್ ಮಾಡಿಕೊಂಡು ಮೂವಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆರ್ವಿ ಸ್ವಲ್ಪ ಹೊತ್ತು ಪಾಪ್ಕಾರ್ನ್ಗಿಂತ ಸೈಲೆಂಟಾಗಿ ಕೂತ್ಕೊಳ್ತಾಳೆ, ಹಾಗೆ ಅವಳಿಗೆ ನಿದ್ದೆ ಬಂದರೆ ಅಲ್ಲೇ ನಾನು ಮಲಗಿಸ್ಬಿಡ್ತೀನಿ. ಸೊ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.